ಆರ್ಟ್ ವೈನ್ವುಡ್ನಲ್ಲಿ ಜೆಫ್ ಕೂನ್ಸ್ ಬಲೂನ್ ಶ್ವಾನ ಶಿಲ್ಪವನ್ನು ಆಕಸ್ಮಿಕವಾಗಿ ಚಿತ್ರಗೊಳಿಸುವ ಹಾರ್ಟ್ ಬ್ರೇಕಿಂಗ್ ವಿಸಿಟರ್ ವಿಷಯದ ಬಗ್ಗೆ ನಾವು ಮಾತನಾಡೋಣ. ಕಲಾವಿದ ಜೆಫ್ ಕೂನ್ಸ್ ಅವರ ಪ್ರಸಿದ್ಧ ಶಿಲ್ಪಗಳು ಬಲೂನ್ಗಳನ್ನು ಮಾಡಿದಂತೆಯೇ ಕಾಣಿಸಬಹುದು, ಆದರೆ ಕೆಲಸಗಳು ವಾಸ್ತವವಾಗಿ ದುರ್ಬಲವಾಗಿವೆ. ಕಲಾಮೇಳದಲ್ಲಿ ಭಾಗವಹಿಸಿದ ಒಬ್ಬಳು ಗುರುವಾರ ಕೂನ್ಸ್ಗೆ 35 ಲಕ್ಷ ರೂಗೆ ಹೊಡೆದಾಗ ಅದು ಛಿದ್ರವಾಗಲು ಕಾರಣವಾಯಿತು. ಕೂನ್ಸ್ ರಚಿಸಿದ ನೀಲಿ ಬಲೂನ್ ನಾಯಿಯ ಶಿಲ್ಪವು ತುಣುಕನ್ನು ಹೋಸ್ಟ್ ಮಾಡುವ ಗ್ಯಾಲರಿಯ ಪ್ರಕಾರ ಸಂದರ್ಶಕನು ಆಕಸ್ಮಿಕವಾಗಿ ಅದರ ವೇದಿಕೆಯನ್ನು ಒದ್ದಾಗ ಸಣ್ಣ ಚೂರುಗಳಾಗಿ ಒಡೆಯಿತು. ಮಿಯಾಮಿಯಲ್ಲಿನ ಸಮಕಾಲೀನ ಕಲಾಮೇಳವಾದ ಆರ್ಟ್ ವೈನ್ವುಡ್ನಲ್ಲಿನ ಬೂತ್ನಲ್ಲಿ ಬೆಲ್ವಿಯರ್ ಫೈನ್ ಆರ್ಟ್ ಒಂದು ತುಣುಕನ್ನು ಪ್ರದರ್ಶಿಸುತ್ತಿದೆ. ಇಮೇಲ್ನಲ್ಲಿ ಸಿಎನ್ಎನ್ನೊಂದಿಗೆ ಹಂಚಿಕೊಂಡ ಹೇಳಿಕೆಯಲ್ಲಿ ಆರ್ಟ್ ವೈನ್ವುಡ್ ಬೂತ್ ಅನ್ನು ನಿರ್ವಹಿಸುವ ಗ್ಯಾಲರಿಯ ಜಿಲ್ಲಾ ಮ್ಯಾನೇಜರ್ ಸೆಡ್ರಿಕ್ ಬೋರೋ, ಸಿಎನ್ಎನ್ ಗ್ಯಾಲರಿ ಎ ಪ್ರಸಿದ್ಧ ಜೆಫ್ ಕೂನ್ಸ್ ಬಲೂನ್ ನಾಯಿಗಳ ಶಿಲ್ಪಗಳಿಗೆ ಅಧಿಕೃತ ಪ್ರತಿನಿಧಿಗಳಲ್ಲಿ ಒಂದಾಗಿದೆ ಎಂದು ಹೇಳಿದರು. ಖಂಡಿತವಾಗಿಯೂ ಅಂತಹ ಅಪ್ರತಿಮ ತುಣುಕು ನಾಶವಾಗುವುದನ್ನು ನೋಡುವುದು ಹೃದಯ ಮುರಿಯುತ್ತದೆ ಎಂದು ಬೋರೋ ಹೇಳಿದರು. ಗುರುವಾರ ಸಂಜೆ ಮೇಳದ ಉದ್ಘಾಟನಾ ಕಾಕ್ಟೈಲ್ ಗಂಟೆಯಲ್ಲಿ ಹೆಸರಿಸದ ಕಲಾ ಸಂಗ್ರಾಹಕರು ಬೂತ್ಗೆ ಉದ್ದೇಶಪೂರ್ವಕವಾಗಿ ಪೀಠವನ್ನು ಒದೆದ ನಂತರ ತುಣುಕು ಬಿದ್ದಿದೆ ಎಂದು ಅವರು ಹೇಳಿದರು. ಕಲೆಕ್ಟರ್ ಶಿಲ್ಪವನ್ನು ಒಡೆಯುವ ಉದ್ದೇಶವನ್ನು ಎಂದಿಗೂ ಹೊಂದಿರಲಿಲ್ಲ. ವಾಸ್ತವವಾಗಿ ಅವಳು ಅದನ್ನು ತನ್ನ ಕೈಗಳಿಂದ ಮುಟ್ಟಲೇ ಇಲ್ಲ ಎಂದು ಅವರು ಹೇಳಿದರು. ಇದು ಆರಂಭಿಕ ಕಾಕ್ಟೈಲ್ ಆಗಿತ್ತು. ನಮ್ಮ ಬೂತ್ನಲ್ಲಿ ಬಹಳಷ್ಟು ಜನರು ಇದ್ದರು. ಅವಳು ಉದ್ದೇಶಪೂರ್ವಕವಾಗಿ ಪೀಠದಲ್ಲಿ ಸ್ವಲ್ಪ ಕಿಕ್ ನೀಡಿದ್ದಳು. ಅದು ಶಿಲ್ಪವು ಕೆಳಗೆ ಬೀಳಲು ಸಾಕಷ್ಟು. ದುರದೃಷ್ಟವಶಾತ್ ಈ ರೀತಿಯ ವಿಷಯ ಸಂಭವಿಸುತ್ತದೆ. ಅದಕ್ಕಾಗಿಯೇ ಕಲಾಕೃತಿಯನ್ನು ವಿಮೆಯಿಂದ ಮುಚ್ಚಲಾಗಿದೆ ಎಂದು ಅವರು ಹೇಳಿದರು. ಗ್ಯಾಲರಿಯು ಶಿಲ್ಪವು ನೆಲದ ಮೇಲೆ ಬಿದ್ದಿರುವ ಸೆರಾಮಿಕ್ನ ಸ್ಕ್ರಾಪ್ಗಳಿಗೆ ಕಡಿಮೆಯಾದ ಫೋಟೋಗಳನ್ನು ಹಂಚಿಕೊಂಡಿದೆ. ಗ್ಯಾಲರಿಯ ಪ್ರಕಾರ ವಿಮಾ ತಜ್ಞರಿಂದ ಮೌಲ್ಯಮಾಪನ ಮಾಡಲು ತುಣುಕುಗಳು ಪ್ರಸ್ತುತ ಪೆಟ್ಟಿಗೆಯಲ್ಲಿ ಕಾಯುತ್ತಿವೆ. ಬೆಲ್ವಿಯರ್ ಫೈನ್ ಆರ್ಟ್ಸ್ ಕೆಲವು ಸಂಗ್ರಾಹಕರು ಮುರಿದ ತುಣುಕುಗಳನ್ನು ಖರೀದಿಸಲು ಮುಂದಾಗಿದ್ದಾರೆ ಎಂದು ಸೇರಿಸಲಾಗಿದೆ. ಬಲೂನ್ ಡಾಗ್ ನೀಲಿ ಶೀರ್ಷಿಕೆಯ 2021 ತುಣುಕು ಬೆಲ್ವಿಯರ್ ಫೈನ್ ಆರ್ಟ್ನ ಇಮೇಲ್ ಪ್ರಕಾರ ಸುಮಾರು 35,000 ಲಕ್ಷ ಮೌಲ್ಯದ್ದಾಗಿದೆ. ಶಿಲ್ಪವು ಪಿಂಗಾಣಿಯಿಂದ ಮಾಡಲ್ಪಟ್ಟಿದೆ ಮತ್ತು 40x48x16 ಸೆಮ್ಮಿ ಅಳತೆಯಾಗಿದೆ. ಶಿಲ್ಪದ ಒಟ್ಟು 799 ಆವೃತ್ತಿಗಳನ್ನು ಮಾಡಲಾಗಿದೆ. ಕೂನ್ಸ್ ಮತ್ತು ಆರ್ಟ್ ವೈನ್ವುಡ್ ಕಾಮೆಂಟ್ಗಾಗಿ ಸಿಎನ್ಎನ್ ವಿನಂತಿಗೆ ತಕ್ಷಣವೇ ಪ್ರತ್ಯುತ್ತರ ನೀಡಲಿಲ್ಲ. ಕೂನ್ಸ್ನ ಬಲೂನ್ ಪ್ರಾಣಿಗಳ ಆಕೃತಿಗಳು ಸಮಕಾಲೀನ ಕಲಾ ಜಗತ್ತಿನಲ್ಲಿ ಕೆಲವು ಅತ್ಯಂತ ಸಾಂಪ್ರದಾಯಿಕ ಮತ್ತು ದುಬಾರಿ ಶಿಲ್ಪಗಳಾಗಿವೆ. ತುಂಡುಗಳು ದವಡೆ ಬಿಡುವ ಮೊತ್ತದ ಹರಾಜನ್ನು ಪಡೆದುಕೊಂಡಿವೆ. ಮೊಲ 1986 ಕ್ರಿಸ್ಟಿಸ್ ನ್ಯೂಯಾರ್ಕ್ನಲ್ಲಿ 2019 $91 ಮಿಲಿಯನ್ಗೆ ಮಾರಾಟವಾಯಿತು ಮತ್ತು ಬಲೂನ್ ಡಾಗ್ ಆರೆಂಜ್ 1994-2006 ವರ್ಷಗಳ ಹಿಂದೆ $58.4 ಮಿಲಿಯನ್ಗೆ ಮಾರಾಟವಾಯಿತು. ಅವರು ಬಲೂನ್ ನಾಯಿಗಳ 100 ಚಿತ್ರಣಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಕೆಲವು 10 ಎತ್ತರದ ಎತ್ತರ ಮತ್ತು ಅವುಗಳಲ್ಲಿ ಕೆಲವು ಕೇವಲ 1 ಎತ್ತರದ ಶಿಲ್ಪದಂತೆ ಛಿದ್ರಗೊಂಡಿವೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.